ನಮಸ್ಕಾರ ವೀಕ್ಷಕರೇ ಮನೆಯಲ್ಲೇ ಹೇಗೆ ರುಚಿಯಾಗಿ ಫ್ರೈಡ್ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಉದ್ದಕ್ಕೆ ಸ್ಲಿಪ್ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನಕಾಯಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಕಾರ್ನ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಈರುಳ್ಳಿನೂ ಅಷ್ಟೇ ಬಳಸ್ಬೋದು ಮಸಾಲೆಗೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಸಬ್ಜಿ ಮಸಾಲ ಮತ್ತು ಕ್ರಷ್ ಮಾಡಿಟ್ಕೊಂಡಿರೋ ಅಂಥ ಕಾಳು ಮೆಣಸು ಇದಾದ ಮೇಲೆ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಟೊಮೆಟೊ ಕೆಚ್ಚಪ್ ಹಾಕ್ತಾಯಿದ್ದೀನಿ ಮತ್ತು ವೀಕ್ಷಕರೇ ನಾನಿಲ್ಲಿ ಜೀರಿಗೆನೂ ಅಷ್ಟೇ ಬಳಸ್ತಾಯಿದ್ದೀನಿ ಕಡಾಯಿಗೆ ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಂದು ಸೆಕೆಂಡ್ ಬಾಡಿಸ್ಕೊತೀನಿ ಇದಾದ ಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬೀನ್ಸ್ ಹಾಕ್ತಾಯಿದ್ದೀನಿ ಬೀನ್ಸ್ ಸ್ವಲ್ಪ ನಿಧಾನ ಬೇಯೋದು ಇದಾದ ಮೇಲೆ ನಾನು ಕ್ಯಾರೆಟ್ ಹಾಕ್ಕೊಳ್ತೀನಿ ಕ್ಯಾರೆಟ್ಟು ಹಾಕಿದ್ದು ಎಲ್ಲ ಆದಮೇಲೆ ಈ ಕ್ಯಾಪ್ಸಿಕಮ್ಮು ಮತ್ತು ಕಾರ್ನ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಬನ್ನಿ ಒಂದು ಎರಡು ನಿಮಿಷ ಬಾಡಿಸಿ ಇದಾದ್ಮೇಲೆ ಉಪ್ಪು ಹಾಕಿ ಉಪ್ಪು ಹಾಕಿದಷ್ಟು ಅಷ್ಟೇ ತರಕಾರಿಗಳು ಚೆನ್ನಾಗಿ ಬೆಂದ್ಕೊಳತ್ತೆ ಒಂದು ಸ್ವಲ್ಪ ನೀರು ಹಾಕಿ ವೀಕ್ಷಕರೇ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಅವಾಗ ಇನ್ನೂ ಚೆನ್ನಾಗಿ ಬೆಂದ್ಕೊಳತ್ತೆ ಬೇಕಾ ಕ್ರಿಸ್ಪಿಯಾಗಿ ಇರಬೇಕು ಅನ್ನೋರು ಬೇಕಾ ಕ್ರಿಸ್ಪಿಯಾಗೂ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಧನಿಯಾ ಪುಡಿ ಮತ್ತು ಸಬ್ಜಿ ಮಸಾಲ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತೀನಿ ಮತ್ತು ಟೊಮೆಟೊ ಕೆಚಪ್ನು ಅಷ್ಟೇ ಹಾಕ್ಬಿಟ್ಟು ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ವೀಕ್ಷಕರೇ ಈ ಉದುರುದ್ರಾಗಿರೋ ಉದ್ರಾಗಿರೋ ಅನ್ನನ ಹಾಕ್ತಾಯಿದ್ದೀನಿ ಅನ್ನನೂ ಅಷ್ಟೇ ನಾನು ಸ್ವಲ್ಪ ಆರಿರಬೇಕು ಆ ಥರ ಅನ್ನನೇ ಹಾಗಿ ಹಾಕಿರೋದು ಬಿಸಿಯಾಗಿರೋ ಅನ್ನೋ ಹಾಕ್ತು ಅಂದರೆ ಅದು ಸ್ವಲ್ಪ ಮಿಡ್ ಡೇ ಆಗೋಗುತ್ತೆ ಸೊ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದು ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಕಾಳು ಮೆಣಸು ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಕಲಿಸ್ಕೊತೀನಿ ಸೊ ವೀಕ್ಷಕರೇ ರೆಡಿಯಾಗಿದೆ ನೀವು ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ತಿನ್ಬೋದು ಅಥವಾ ನಿಮ್ಗೆ ಇಷ್ಟವಾಗಿರೋ ಗ್ರೇವಿ ಜೊತೆಯೂ ತಿನ್ಬೋದು ನೀವು ಅಷ್ಟೇ ಸಲ ಮನೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್